ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯ ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಿಂತ್ಕೋ, ನಿನ್ ಕೈನ ಯಾಕೆ ಕೊಚ್ಚೆ ಮಾಡ್ಕೋತೀಯ? ಪರವಾಗಿಲ್ಲ, ನೀವ್ಯಾಕೆ ಇಳಿದ್ರಿ ಈ ಕೊಚ್ಚೆಲಿ? ನೀವು ಈ ಕೊಚ್ಚೆ ಒಳಗೆ ಇಳಿಯೋದ್ ನೋಡ್ತಾ ಇದ್ರೆ ನಿಮ್ ಜೊತೆ ನಾನು ಮುಳುಗ್ತಿದ್ದೆ ಅನ್ನಿಸ್ತಿತ್ತು. ನಿಮ್ಗೇನಾಗುತ್ತೋ ನನ್ಗೂ ಅದೇ ಆಗ್ಲಿ. ಕೊಚ್ಚೆಗೆ ಇಳಿಯುವಾಗ ನೀವ್ ಎಷ್ಟು ನೋವು ಪಡ್ತಿದ್ರೋ ಹೊರಗ್ ನನಗಷ್ಟೇ ನೋವು ಆಗ್ತಿತ್ತು. ನಿಮ್ ಬಟ್ಟೆ ಗಲೀಜಾದ್ಮೇಲೆ ನನ್ ಬಟ್ಟೆನೂ ಗಲೀಜಾಗ್ಲಿ. ನೀವ್ ಹೇಗಿರ್ತಿರೋ ನಾನು ಹಾಗೆ ಇರ್ತೀನಿ. ರಮಾ, ಅಳಬೇಡ. ನಡಿ ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀವಿ? ಇಲ್ಲಿ ಸ್ವಲ್ಪ ಕೆಲಸ ಇದೆ. ಅದ್ಯಾಕೆ? ಮನೆಗೆ ಹೋಗಕ್ಕೆ ತಡ ಆಗ್ತಿದೆ ಅಲ್ವಾ? ಅದೇನೋ ಸರಿ, ಆದ್ರೆ ಈ ಸ್ಥಿತಿಲಿ ಮನೆಗೆ ಹೋಗಕ್ ಆಗಲ್ವಲ್ಲ ರಮ್ಮ. ಅಲ್ಲಿರೋರು ಸಾವಿರ ಪ್ರಶ್ನೆ ಕೇಳ್ತಾರೆ, ಅವ್ರಿಗ್ ನಾನ್ ಸುಳ್ಳು ಹೇಳಕ್ಕೂ ಆಗಲ್ಲ. ನಿಜ ಗೊತ್ತಾದ್ರೆ ಅವ್ರು ಸುಮ್ಮನಿರೋದೂ ಇಲ್ಲ. ರಮಾ, ಈ ಜಾತಿ ಅನ್ನೋ ಕೊಚ್ಚೆ ಎಲ್ಲ ಕಡೆ ಹರಿತಿದೆ. ಅದು ಸತಾರ ಆಗಿದ್ರು ಅಷ್ಟೇ, ಬಾಂಬೆ ಆಗಿದ್ರು ಅಷ್ಟೇ. ಆದ್ರೆ ಈಗ ಅಪ್ಪಂಗಾಗ್ಲಿ ಆನಂದಣ್ಣಂಗಾಗ್ಲಿ ಕಷ್ಟ ಕೊಡಕ್ ನಂಗೆ ಇಷ್ಟ ಇಲ್ಲ. ಗಲೀಜ್ ಬಟ್ಟೆ ಹಾಕೊಂಡು ಮನೆಗೆ ಹೇಗ್ ಹೋಗೋದು? ರಮಾ ಏನ್ ಹೇಳ ಹೋಗಿದ್ಲು? ತಡ ಆಗತ್ತನ್ಲ. ಬೇಗ ಬರ್ತೀನಿ ಅಂತಾನೆ ಹೇಳೋಗಿದ್ಲು. ತುಂಬಾ ಹೊತ್ತಾಯ್ತು, ಹೋಗಿ. ನನಗೊಂದೊಂದ್ಸಲ ಅರ್ಥನೇ ಆಗಲ್ಲ, ಈ ಗಂಡ ಹೆಂಡತಿರ್ ಸಂಬಂಧ ಅಂದ್ರೇನು ಅಂತ.
ದೊಡ್ಡವರು ತುಂಬಾ ಸಲ ಹೇಳಿದ್ದಾರೆ, ಆದರೂ ನನಗೆ ಅರ್ಥ ಆಗಲಿಲ್ಲ. ಇವತ್ ನಿಮ್ಮನ್ನ ನೋಡಿದ್ಮೇಲೆ ಅರ್ಥ ಆಯ್ತು ಗಂಡ ಹೆಂಡತಿರ್ ಸಂಬಂಧ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಹೇಳು. ಇವತ್ತು ನೀವು ನನಗೋಸ್ಕರ ಕೊಚ್ಚಿಲಿ ಇಳಿದ್ರಿ, ಹೀಗೆ ನಿಮ್ ಪ್ರತಿ ನೋವಲ್ಲೂ ನಿಮ್ ಜೊತೆಲೇ ಇರ್ತೀನಿ. ನಿಮ್ಮನ್ನ ನೋಡಿದ್ಮೇಲೆ ನನ್ಗೇನನ್ಸುತ್ತೆ ಗೊತ್ತಾ, ನಿಮ್ ಜೊತೆ ನೋವು ಹಂಚ್ಕೊಂಡ್ರೆ ನೋವು ನೋವಾಗೇ ಇರಲ್ಲ. ಏ ಭೀಮಾ, ನೀನಿಲ್ಲಿ? ಮಾವ. ಅಯ್ಯೋ, ಇಬ್ರು ಮಳೆಲೆಂದ್ರ? ಹಾ ಸ್ವಲ್ಪ. ಒಂದ್ ಕೆಲಸ ಮಾಡಿ, ಬಿಸಿ ಬಿಸಿ ಕಡಲೆ ಬೀಜ ತಿನ್ನಿ. ಅಯ್ಯೋ ಅದೆಲ್ಲ ಬೇಡ ಮಾವ, ನನ್ನ ಹತ್ರ ದುಡ್ಡಿಲ್ಲ. ನಾನ್ ಕೊಡ್ತಾ ಇರೋದು ನಿನ್ನ ಹೆಂಡತಿಗೆ. ತಗೋಮ್ಮ, ನಿನ್ನ ಹೆಂಡತಿ ನೋಡ್ತಾ ಇರೋದು ಮೊದಲನೇ ಸರಿ, ಅದಕ್ಕೆ ನನ್ನ ಕಡೆಯಿಂದ ಉಡುಗೊರೆ ಅಂದ್ಕೋ. ಮುಂದಿನ ಸಲ ನೀನ್ ದುಡ್ಡು ಕೊಡದೆ ಇದ್ರು ನಾನು ಈಸ್ಕೊಂಡೆ ಹೋಗೋದು. ಖಂಡಿತ ಮಾವ. ಸರಿ, ಹಾಗಾದ್ರೆ ಬರ್ತೀನಿ ಮಗಳೆ. ನನ್ಗೊಂದ್ ಮಾತ್ ಹೇಳಿ, ನಿಮ್ಗೆ ಕಡ್ಲೆಕಾಯಿ ಮಾರೋರ್ ಗೊತ್ತಿದಾರಾ? ನೀವ್ ಪ್ರತಿದಿನ ಇಲ್ಲಿಗೆ ಬರ್ತೀರಾ? ಇಲ್ಲ. ಅಂದ್ರೆ ನೀವ್ ಕಡ್ಲೆಕಾಯಿ ತಿನ್ನಕ್ ಬರ್ತೀರಾ? ಹಾಗಲ್ಲ ರಮ್ಮ. ಅದು ಒಬ್ರೇ ಬರ್ತೀರಾ? ಕೇಳಿಸ್ಕೊ ರಮ್ಮ, ಇಲ್ಲಿ ನೋಡು, ನಂಗೂ ಮಾತಾಡಕ್ ಬಿಡು, ನಾನ್ ಹೇಳ್ತೀನಿ ಕೇಳಿಸ್ಕೊ. ನಂಗ್ ಇವ್ರು ಸಿಕ್ಕಿದ್ದು ನಮ್ಮೂರಿನ ಉದ್ಯಾನವನದಲ್ಲಿ. ಆಗಿಂದ ನಮ್ ನಡುವೆ ಒಂದ್ ಸಂಬಂಧ ಬೆಳೀತು. ಸಂಬಂಧ ಬೆಳೀತ ಅಂದ್ರೆ? ಅಂದ್ರೆ ನೋಡು, ಇಡೀ ದಿನ ನಾನು ಮನೇಲಿ ಕೂತು ಓದಕ್ಕಂತೂ ಆಗಲ್ಲ, ಅದಕ್ಕೆ ಕಾಲೇಜ್ ಮುಗಿದ್ಮೇಲೆ ನಾನು ಉದ್ಯಾನವನಕ್ಕೆ ಹೋಗಿ ಓದ್ತೀನಿ. ಅಲ್ಲಿಗೆ ದಿನಾನು ಈ ಕಡ್ಲೆಕಾಯಿ ಮಾರೋರು ಬರ್ತಾರೆ. ಇನ್ನೊಂದು ವಿಷಯ ಗೊತ್ತಾ, ಆ ಉದ್ಯಾನದಲ್ಲೇ ನಾನು ಕೇಲಸ್ಕರ್ ಗುರುಗಳನ್ನ ಭೇಟಿ ಮಾಡಿದ್ದು. ಅವರು ಅಲ್ಲಿಗೆ ಒಬ್ರೇ ಓದ್ಬೇಕು ಅಂತ ಬರ್ತಾರೆ. ಅಲ್ಲಿ ನಮ್ಮಿಬ್ರಿಗೂ ಪರಿಚಯ ಆಗಿದ್ರು. ನಮ್ ಸಂಬಂಧ ಇನ್ನೂ ಗಟ್ಟಿಯಾಗಿದ್ದು ನಾನ್ ಮೆಟ್ರಿಕ್ ಪಾಸ್ ಆದ್ಮೇಲೆ. ಒಂದ್ಸಲ ನಮ್ ಜಾತಿಯವರು ನಂಗೊಂದು ಸನ್ಮಾನ ಮಾಡಿದ್ರು. ಆ ಸನ್ಮಾನ ಮಾಡಕ್ಕೆ ಕೇಲುಸ್ಕರ್ ಗುರುಗಳು ಬಂದಿದ್ರು. ರಮಾ, ಒಂದಿನ ನಿಂಗೂ ಆ ಗುರುಗಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇದನ್ನೆಲ್ಲ ಕೇಳ್ತಾ ಇದ್ರೆ ನೀವ್ ಇಳಿದ್ಮೇಲೆ ಆ ಕೊಚ್ಚೆ ಕೂಡ ಪವಿತ್ರ ಆಗೋಯ್ತು ಹಾಗನ್ನಿಸ್ತಿದೆ ನನ್ಗೆ. ಸರಿ ಹೋಗೋಣ. ಮನೇಲಿ ಏನ್ ಹೇಳ್ಬೇಕು ಈಗ್ಲೇ ನನಗ್ ಹೇಳ್ಬಿಡಿ, ಯಾಕ್ ತಡ ಆಯ್ತು ಅಂತ ಕೇಳ್ತಾರೆ. ಗಂಡನ್ ಜೊತೆ ತಿರ್ಗಾಡ್ಕೊಂಡು ಬಿಸಿ ಕಡ್ಲೆಕಾಯಿ ತಿನ್ಕೊಂಡ್ ಬಂದೆ ಅಂತ ನಿಮ್ ಅತ್ತೆಗ್ ಹೇಳು. ಅಮ್ಮಂಗೆ ಕಡ್ಲೆಕಾಯಿ ತಿನ್ನಕ್ಕೆ ಉದ್ಯಾನವನಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ ಆಗ ಅವ್ರು ಇನ್ನೂ ಜಾಸ್ತಿ ಬೈತಾರೆ. ಅದಕ್ಕೇನ್ ಇವಾಗ ಗಂಡನ್ಗೋಸ್ಕರ ಇಷ್ಟು ಕೇಳಕ್ಕಾಗಲ್ವಾ ನಿಂಗೆ? ಗಂಡ ನನ್ಗೋಸ್ಕರ ಕೊಚ್ಚೆಗೇಳಿದ್ಮೇಲೆ ಗಂಡಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ರಮಾ ಅದ್ ಎಲ್ ಹೋದ್ಲೋ? ತುಂಬಾ ಹೊತ್ತಾಗೋಯ್ತು, ಎಲ್ ಹೋದ್ಲಪ್ಪ ಈ ರಮಾ? ಎಲ್ರು ರಮಂಗೆ ನಮ್ ಕೆಲ್ಸ ಹೇಳಿ ಕಳ್ಸಿದೀವಲ್ಲ, ಎಲ್ಲೋ ಸಿಕ್ಕಾಕೊಂಡಿರ್ಬೇಕು. ಇವತ್ ಯಾರ ಮನೇಲೂ ಅಡ್ಗೆ ಮಾಡಂಗಿಲ್ಲ, ಎಲ್ರು ರಮಂಗೋಸ್ಕರ ಕಾಯದೆ. ನೀನೇ ಹೋಗ್ ನೋಡ್ಕೊಂಡ್ ಬರತ್ತಾನೆ ರಮಾ ಎಲ್ಲಿ ಅಂತ. ಏನು ಅವಶ್ಯಕತೆ ಇಲ್ಲ, ಅಷ್ಟೊಂದ್ ಜವಾಬ್ದಾರಿ ಇದ್ದಿದ್ರೆ ಇಷ್ಟೊತ್ತಕ್ ಬರ್ಬೇಕಿತ್ತು. ಇನ್ನು ಅಡ್ಗೆ ಬೇರೆ ಮಾಡಿಲ್ಲ, ಈ ಜವಾಬ್ದಾರಿ ಇಲ್ದಿರೋರ್ನೆಲ್ಲ ಹಿಡಿದು ಕರ್ಕೊಂಡ್ ಬರಕ್ ಆಗಲ್ಲ. ನಿಮ್ಮಿಬ್ರಿಗೂ ಅವಕಾಶ ಸಿಕ್ಕಿದ್ರೆ ಸಾಕಲ್ವಾ? ಬಂದ್ರು ನೋಡಿ ಭೀಮಾ ರಮಾ. ಏ ರಮಾ, ಬೇಗ ಬೇಗ ಬಾ, ಬೇಗ ಬಾ. ನಾ ಹೇಳಿ ತಗೊಂಬಂದ್ಯಾ? ರಮಾ, ನನ್ ಬಣ್ಣ ತಂದ್ಯಾ? ಬಣ್ಣ ತಂದ್ಯಾ? ಮರ್ತು ಬಿಟ್ಟ್ಯಾ? ಹಾ ತಂದಿದ್ದೀನಿ. ಹಾ ಕೊಡು. ಬರೋದ್ ಯಾಕ್ ತುಂಬಾ ತಡ ಆಯ್ತಲ್ಲ ಇವತ್ತು? ನೀನ್ ಮೊದ್ಲು ಬಂದ್ ನನ್ ಸರ ತಕ್ಕೊಡ್ ನಡಿ. ನಾನ್ ತೆಕ್ಕೊಡಲ್ಲ. ಅದ್ ಹೆಂಗ್ ಸರ ತೆಕ್ಕೊಡ್ದೆ ನೀನ್ ಇಲ್ಲಿಂದ ಹೋಗ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಬಿಡೋ ಬಿಡಿ, ಹಿಡಿದಿನ ಬಿಡೋ ಬಿಡಿ ಬಿಡ. ಭೀಮನ್ ಜೊತೆ ಬರ್ತಿದ್ದಾಳೆ ಅಂದ್ರೆ ಏನ್ ರಮಾ? ಭೀಮನ್ ಕಾಲೇಜ್ ಹತ್ರ ಹೋಗಿದ್ಯಾ? ಈಗ್ಲಾದ್ರೂ ಹೋಗಿ ಆ ಕೊಚ್ಚಲ್ ಬಿದ್ದಿರೋ ಸರ ತಕ್ಕೊಡು, ಇಲ್ಲ ಅಂದ್ರೆ ಅದೇ ಕೊಚ್ಚೆ ನೀರಲ್ಲಿ ನಿನ್ ಹೆಂಡತಿಗೆ ಸ್ನಾನ ಮಾಡಿಸ್ಬೇಕಾಗತ್ತೆ.
ಅಲ್ಲೇ ಹೋಗಿದ್ದೆ. ಬರ್ತಾ ಇವ್ರು ಸಿಕ್ಕಿದ್ರು ಉದ್ಯಾನಕ್ಕೆ ಹೋಗಿ ಕಡಲೆಕಾಯಿ ತಿನ್ಕೊಂಡ್ ಬಂದ್ವಿ. ಎಷ್ಟು ಸ್ವಾರ್ಥಿ ನೀನು, ಯಾವಾಗ್ಲೂ ನನ್ನ ಹಿಂದೆನೆ ಓಡಾಡ್ತಿದ್ದಳು, ಈಗ ಒಬ್ಳೆ ಹೋಗಿ ಕಡಲೆಕಾಯಿ ತಿನ್ಕೊಂಡ್ ಬಂದ್ಯಾ? ಮುಂದಿನ ಸಲ ನಿಮ್ಗೂ ತಗೊಂಡ್ ಬರ್ತೀನಿ ಕಡ್ಲೆಕಾಯಿನ. ಅಯ್ಯೋ ಬೇಡ ಬೇಡ, ಈ ಅಜ್ಜಿ ಹಿಂಗೆ ಎಲ್ರ ಕಾಲ್ ಎಳಿತಾರೆ. ನಮ್ ಭೀಮರಾವ್ ಚೆನ್ನಾಗ್ ಓದಿ ಆಫೀಸರ್ ಆದ್ಮೇಲೆ ಬರೀ ಕಡ್ಲೆ ಕೊಡ್ಸಿದ್ರೆ ಕೆಲ್ಸ ಮುಗ್ಯಲ್ಲ, ನಮ್ಗೆ ಅಂತ ಒಳ್ಳೆ ಊಟ ಹಾಕಿಸ್ಬೇಕು. ದೊಡ್ಡ ದೊಡ್ಡವ್ರು ಊಟ ಮಾಡ್ತಾರಲ್ಲ ಅಂತ ಊಟ. ಓದಿದ್ರೆ ಓದ್ ಮುಗಿಸ್ತಂಗೆ, ಹೆಂಡತಿ ಜೊತೆ ಬೀದಿ ಅಲಿತಿದ್ರೆ ಕಾಲೇಜ್ ಮುಗಿಸ್ತಂಗೆ. ಅದೂ ಸರಿನೆ, ಮದ್ವೆ ಆದ್ಮೇಲೆ ಮನೆ ನಡೆಸ್ಕೊಂಡ್ ಹೋಗ್ಬೇಕಪ್ಪ. ಯಾವಾಗ ನೋಡಿದ್ರು ಇದ್ಯಾವ್ದು ಓದು ಬರಹ ಅನ್ಕೊಂಡ್ ಕಾಲ ಕಳಿಯೋದ್ ಬಿಡು. ಭೀಮಾರಮ್ಮ ನೀವು ಒಳಗಡೆ ಹೋಗಿ, ಇವರಿಬ್ರು ಯಾವಾಗ್ಲೂ ಹೀಗೆ ಬಾಯ್ ಬಡ್ಕೋತಾನೆ ಇರ್ತಾರೆ. ಬಡಬಡಾಯಿಸಿದ್ ಸಾಕು, ನೀವಿಬ್ರು ನಿಮ್ ಕೆಲ್ಸ ನೋಡ್ಕೊಳ್ಳಿ. ಯಾರ್ ಬಡಬಡಾಯಿಸ್ತಿರೋದು, ನೋಡ್ಕೊಂಡ್ ಮಾತಾಡು ಬುಟ್ಟಿ. ಏನೋ ಒಂದೇ ವಟಾರದಲ್ಲಿ ವಿಧಿ ಇಲ್ದೆ ಒಟ್ಗೆ ಇರ್ಬೋದು ನಾವೆಲ್ಲ, ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ, ನಮ್ ಜಾತಿ ನಿಂಗಿಂತ ಮೇಲೇನೆ. ಹೌದಾ? ಯಾವ್ದ್ರಲ್ ಮೇಲ್ ಜಾತಿ ನಮ್ಮ ನಿಮ್ದು? ಸ್ವಲ್ಪ ನಮ್ಗೂ ತಿಳ್ಸು ನೋಡ್ ಹೇಗ್ ಮಾತಾಡ್ತಾಳೆ. ಏ ನಿನ್ ಕೆಲ್ಸ ನೀನ್ ನೋಡ್ಕೊ, ಕಂಡೋರ್ ಚಪ್ಪಲಿ ಒಲಿಯತ್ತಾನೆ ನಿನ್ ಕೆಲ್ಸ. ನೀವೇನ್ ಬಂಗಾರನ ತೊಳ್ಕೊಡ್ತೀರಾ? ನೀವು ಕಂಡೋರ್ ಮನೆ ಕೊಳೆ ಬಟ್ಟೆನೆ ಒಕ್ಕೊಳೋದು. ಹಾ ಆದ್ರೆ ಜನ ನಮ್ ನೆರಳು ನೋಡಿ ದಾರಿ ಬದಲಾಯಿಸಲ್ಲ. ಓ ಹಾಗಂತ ನಿಮ್ಮನ್ನೆಲ್ಲ ಜನ ಸಿಂಹಾಸನದ ಮೇಲೆ ಕೂರಿಸಿ ಪೂಜೆ ಮಾಡೋ? ಏನ್ ಜಾಸ್ತಿ ಮಾತಾಡ್ತಾ, ಸುಮ್ನೆ ನೋಡಿ ಮನೆಗೆ ಯಾಕೆ ನಿಲ್ಲಿಸ್ಬಿಟ್ರಿ? ಬನ್ನಿ ಮಾತಾಡಿ ಮಾವ, ನೀವು ಮಾತಾಡಿ. ನಿಮ್ ಎಲ್ರ ಮನ್ಸಲ್ಲಿ ಅದ್ ಎಷ್ಟು ಕಹಿ ಇದೆಯೋ ಅದನ್ನೆಲ್ಲ ಇಲ್ಲೇ ಹೊರಗೆ ಹಾಕ್ಬಿಟ್ಟು ಹೋಗಿ. ನಿಲ್ಲಿಸ್ಲೇಬೇಡಿ, ನಿಮ್ ಮೇಲ್ರ ಸಂಬಂಧ ಕೊಳುತ್ತೆ ನಾರೋವರೆಗೂ ನೀವ್ ಯಾರು ಮಾತಾಡೋದನ್ನ ನಿಲ್ಲಿಸ್ಬೇಡಿ. ಇನ್ ಶುರು ಮಾಡ್ಕೊಂಡ ಇವನ್ ಭಾಷಣನ, ಚಿಕ್ಕ ವಯಸ್ಸಿಂದಾನು ಇದನ್ನೇ ಕೇಳ್ತಾ ಇದ್ದೀನಿ, ಅದ್ ಯಾವಾಗ ನಿಲ್ಲಿಸ್ತಾನೋ ಗೊತ್ತಿಲ್ಲ. ಅವ್ರ ಸರಿಯಾಗಿ ಹೇಳ್ತಿದಾರಲ್ಲ, ಜೀವನದಲ್ಲಿ ತುಂಬಾ ಅನುಭವಿಸಿದಾರೆ ಅದಕ್ಕೆ ಹೇಳ್ತಾ ಇದಾರೆ. ಭೀಮನ್ ಪರ ಮಾತಾಡಕ್ ನೀನೊಬ್ಳೆ ಬಾಕಿ ಇದ್ದಿದ್ ನೋಡು. ನೀವೆಲ್ಲ ಈಗ ಜಗಳ ಮಾಡ್ತಿರೋದು ಯಾವ್ದಕ್ಕೆ? ಈ ಸಮಾಜದಲ್ಲಿ ಎಲ್ರಿಗಿಂತ ಕೀಳ್ ಯಾರು ಅಂತ ತೀರ್ಮಾನ ಮಾಡೋಕೆ, ಅದ್ ಬಿಟ್ರೆ ಕೀಳ್ಗಿಂತ ಒಂದ್ ಹೆಜ್ಜೆ ಮೇಲ್ ಯಾರು ಅಂತ ತೀರ್ಮಾನ ಮಾಡಕ್ಕೆ? ನಿಮಗೆಲ್ಲ ಯಾಕೆ ಇದು ಅರ್ಥ ಆಗ್ತಿಲ್ಲ? ನಾವೆಲ್ಲ ಒಂದೇ, ಅರ್ಥ ಮಾಡ್ಕೊಳ್ಳಿ. ಜಾತಿ ಹೆಸರಲ್ಲಿ ಮನುಷ್ಯರನ್ನ ಬೇರೆ ಬೇರೆ ಮಾಡೋದು ದೊಡ್ಡ ತಪ್ಪು. ಒಗ್ಗಟ್ಟಾಗಿರಿ, ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ನಮ್ ಶಕ್ತಿ ಏನು ಅಂತ ತೋರ್ಸಕ್ ಸಾಧ್ಯ. ನಿಮಗಿದು ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ ಮೇಲಿನ ದಬ್ಬಾಳಿಕೆ ಯಾವತ್ತೂ ನಿಲ್ಲೋದಿಲ್ಲ. ನೋಡಿ ಸೇನೆ ತರ ನಾವೆಲ್ಲ ಒಟ್ಟಾಗಿ ಶಕ್ತಿವಂತರಾಗಿರೋದಕ್ ಆಗಲ್ಲ. ಭೀಮರಾವ್ ಹೇಳೋದನ್ನೆಲ್ಲ ಕೇಳಕ್ ಚೆನ್ನಾಗಿರತ್ತಷ್ಟೇ, ಭಾಷಣಕ್ ಚೆನ್ನಾಗಿರುತ್ತೆ, ಕಿವಿಗ್ ಹಾಯ್ ಅನ್ನಿಸ್ಬಹುದು, ಆದ್ರೆ ಸತ್ಯ ಇಷ್ಟೇ, ನಾವು ಕೆಳಜಾತಿಗೆ ಸೇರಿದವರು. ಅದನ್ನ ಒಪ್ಕೊಂಡ್ರೆ ನೆಮ್ಮದಿಯಾಗಿರ್ಬಹುದು. ನೀವಿಬ್ರು ನೆಮ್ಮದಿಯಾಗಿ ಉದ್ಯಾನದಲ್ಲಿ ಕೂತು ಕಡ್ಲೆ ತಿನ್ಕೊಂಡ್ ಬನ್ನಿ, ನಾವಿಲ್ ಮನೆ ನಡೆಸೋದ್ ಹೆಂಗೆ ಅಂತ ಯೋಚನೆ ಮಾಡ್ಕೊಂಡು ಸಾಯ್ತಿರ್ತೀವಿ. ನಾವೆಲ್ಲ ದಡ್ರು ಅಲ್ವೇನಮ್ಮ, ಬುದ್ಧಿವಂತರು ಅನ್ನಿಸ್ಕೊಂಡವರು ನೀವಿಬ್ರೇ ಇಲ್ಲಿ. ಇವಳು ನಾಚಿಕೆಲ್ದೆ ನೋಡ್ತಿರೋದ್ ನೋಡು, ಹಲ್ಕಿರ್ಕೊಂಡು ಹೇಳೋದ್ ಬೇರೆ, ಗಂಡನ್ ಜೊತೆ ಉದ್ಯಾನದಲ್ಲಿ ಹೇಗ್ ಕಡ್ಲೆಕಾಯಿ ತಿನ್ಕೊಂಡ್ ಬಂದೆ ಅಂತ. ಅತ್ತೆ ಕಡ್ಲೆಕಾಯಿ ಮಾರೋನು ತಾನಾಗೆ ಕೊಟ್ಟ, ನಾವೇನು ಅವನಗ್ ದುಡ್ಡು ಕೊಡ್ಲಿಲ್ಲ. ಹಾ ನೀನ್ ದೊಡ್ಡ ಮಹಾರಾಣಿ ನೋಡು, ಕಡ್ಲೆ ಮಾರೋನ್ ಬಂದ್ ನಿಂಗ್ ಬಿಟ್ಟಿಯಾ ಕಡ್ಲೆ ಕೊಡಕ್ಕೆ? ಈ ಸೂರ್ಗೆ ಅನ್ನಕ್ಕೆ ಅಂತ ನಿನ್ ಗಂಡ ಅನ್ನಿಸ್ಕೊಂಡವನು ಇಲ್ಲಿವರೆಗೂ ಒಂದ್ ಅಣಿ ಸಂಪಾದಿಸಿಲ್ಲ, ಆದ್ರೂ ನಮ್ ದುಡ್ಡಲ್ಲೇ ಚೆನ್ನಾಗಿ ತಿನ್ಕೊಂಡು ಈ ಮನೇಲೆ ಇದ್ದಾನೆ. ಈಗ ನೀನೊಬ್ಳು ಸೇರ್ಕೊಂಡಿದ್ಯಲ್ಲ ಬಿಟ್ಟಿ ತಿನ್ನಕ್ಕೆ, ಮನೆ ಬಗ್ಗೆ ಕಿಂಚಿತ್ತು ಯೋಚನೆ ಅನ್ನೋದೇ ಇಲ್ಲ. ಏನ್ ನೋಡ್ತಿದ್ಯಾ, ತಂದಿರೋ ತರಕಾರಿನ ತೊಳೆದು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡು. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇಷ್ಟು ವರ್ಷ ಆದ್ರೂ ನಮ್ಮ ಇಬ್ರ ಮಧ್ಯೆ ಒಳ್ಳೆ ಸಂಬಂಧ ಬೆಳೀಲಿಲ್ಲ. ನಾನು ಒಪ್ಕೋತೇನೆ ಇದ್ರಲ್ಲಿ ನನ್ನ ತಪ್ಪು ಇರಬಹುದು,
ನೀವ್ ಬೇಕಿದ್ರೆ ಈ ವಿಷಯದಲ್ಲಿ ನನ್ನ ಯಾವತ್ತೂ ಕ್ಷಮಿಸ್ಬೇಡಿ. ಆದ್ರೆ ನನ್ ಮೇಲಿನ ಕೋಪನ ದಯವಿಟ್ಟು ನನ್ನ ಹೆಂಡತಿ ಮೇಲೆ ತೋರಿಸ್ಬೇಡಿ. ಬೈಯೋದು ಬೇರೆ ವಿಷಯ, ಒಬ್ಬ ಅತ್ತೆಯಾಗಿ ನೀವು ಅವಳಿಗೆ ಬೈಯೋ ಅಧಿಕಾರ ಇದೆ. ಆದ್ರೆ ಈ ತರ ಅವಳನ್ನ ಹಂಗಿಸ್ಬೇಡಿ. ನಿಮ್ಗೇನಾದ್ರೂ ಹೇಳೋ ಹಾಗಿದ್ರೆ ಅವಳ ಬದಲು ನನಗೆ ಹೇಳಿ. ಸರಿ, ಅಂದ್ರೇನು ನಾನು ನಿನ್ನ ಹೆಂಡತಿಗೇನು ಹೇಳಬಾರ್ದಾ? ನನ್ನ ಮಾತಿನ ಅರ್ಥ ಅದಲ್ಲ. ನೀನ್ಯಾಕೆ ಒಂದು ಕೆಲಸ ಮಾಡಬಾರ್ದು? ಇಷ್ಟು ದೊಡ್ಡವನಾಗಿದ್ಯಲ್ಲ, ನೀವ್ಯಾಕೆ ಬೇರೆ ಮನೆ ಮಾಡಬಾರ್ದು? ನಿನ್ನ ಹೆಂಡತಿನೂ ಕರ್ಕೊಂಡು ಹೋಗು, ನಾನಂತೂ ತಡೆಯಲ್ಲ. ಎಷ್ಟೇ ಆಗ್ಲಿ ಮಲ್ತಾಯಿ ನಾನು, ಅದಕ್ಕೆ ನನ್ನ ಕಷ್ಟ ನಿನ್ಗೆ ಯಾವತ್ತೂ ಅರ್ಥ ಆಗಲ್ಲ. ಸ್ವಂತ ಮಗ ಆಗಿದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ಇವತ್ತು ಭೀಮಾಬಾಯಿ ಜೀವಂತ ಇದ್ದಿದ್ರೆ, ಈ ವಯಸ್ಸಲ್ಲೂ ತನ್ನ ಗಂಡ ಕೆಲಸ ಮಾಡೋದನ್ನ ನೋಡಿದ್ರೆ ನಿನ್ನಂತೂ ಖಂಡಿತ ಕ್ಷಮಿಸ್ತಾ ಇರ್ಲಿಲ್ಲ. ಒಬ್ಬ ಮಗ ಸಂಪಾದಿಸ್ತಿದ್ದಾನೆ, ಆದ್ರೆ ಕೊನೆ ಮಗ ದುಂದು ವೆಚ್ಚ ಮಾಡ್ತಿದ್ದಾನೆ. ಇಲ್ಲ, ನಾನು ಯಾವ ದುಡ್ಡು ಹಾಳು ಮಾಡ್ತಿಲ್ಲ. ನೀನು ಓದ್ತೀನಿ ಅಂತ ಹೇಳಿದ್ಯಲ್ಲ, ಅದು ಈಗ ನಮ್ ಪಾಲಿಗೆ ದುಂದು ವೆಚ್ಚಾನೆ. ನಿನ್ ಹೆಂಡತಿನ ಕರ್ಕೊಂಡು ಬೇರೆ ಮನೆಗೆ ಹೋಗ್ ನೋಡು, ಆಗ ಗೊತ್ತಾಗತ್ತೆ ಓದೋದು ಕೂಡ ಒಂದು ದುಂದು ವೆಚ್ಚ ಅಂತ. ನಿನ್ ಹೆಂಡತಿನ ಕರ್ಕೊಂಡು ಬೇರೆ ಮನೆಗೆ ಹೋಗ್ ನೋಡು, ಆಗ ಗೊತ್ತಾಗತ್ತೆ ಓದೋದು ಕೂಡ ಒಂದು ದುಂದು ವೆಚ್ಚ ಅಂತ. ಸರಿ, ಹಾಗಿದ್ರೆ ಬೇರೆ ಹೋಗ್ತೀನಿ. ಆಗ್ಲೂ ನಾನು ಓದೋದನ್ನೇ ನೋಡ್ತೀರ? ನಾನು ಓದ್ತಿರೋದು ದುಡ್ಡು ಹಾಳು ಮಾಡೋದಕ್ಕಲ್ಲ, ಬದಲಾಗಿ ನನ್ನ ಗುರಿ ಮುಟ್ಟೋದಕ್ಕೋಸ್ಕರ. ಇವತ್ತು ಭೀಮಾಬಾಯಿ ಜೀವಂತ ಇದ್ದಿದ್ರೆ, ಈ ವಯಸ್ಸಲ್ಲೂ ತನ್ನ ಗಂಡ ಕೆಲಸ ಮಾಡೋದನ್ನ ನೋಡಿದ್ರೆ ನಿನ್ನಂತೂ ಖಂಡಿತ ಕ್ಷಮಿಸ್ತಾ ಇರ್ಲಿಲ್ಲ. ಒಬ್ಬ ಮಗ ಸಂಪಾದಿಸ್ತಿದ್ದಾನೆ, ಆದ್ರೆ ಕೊನೆ ಮಗ ದುಂದು ವೆಚ್ಚ ಮಾಡ್ತಿದ್ದಾನೆ. ನಿನ್ ಹೆಂಡತಿನ ಕರ್ಕೊಂಡು ಬೇರೆ ಮನೆಗೆ ಹೋಗ್ ನೋಡು, ಆಗ ಗೊತ್ತಾಗತ್ತೆ ಓದೋದು ಕೂಡ ಒಂದು ದುಂದು ವೆಚ್ಚ ಅಂತ. ಅಕ್ಕ, ಅವ್ರನ್ನ ನೋಡಿದ್ರ? ಮನೇಲಿಲ್ಲ ಅವರು. ಇಲ್ವಲ್ಲ ರಮಾ, ಬುಟ್ಟಮ್ಮ ಹೇಳ್ತಿದ್ರು ಭೀಮಾ ಈಗ ತಾನೆ ಹೊರಗಡೆ ಹೋದ್ನಂತೆ, ಬೇಜಾರ್ನಲ್ಲಿದ್ನಂತೆ. ಏನಾಯ್ತು? ಮನೇಲಿ ನೆಮ್ಮದಿಯಾಗಿ ಬದುಕ್ತಿರೋದು ಅವನೊಬ್ನೇ, ಆದ್ರೂ ಬೇಸರ ಯಾಕೋ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಚಹಾ ಕೊಡಿಲಿ, ಅಡಿಗೆ ಮನೇಲಿ ದಂಡಿ ಕೆಲಸ ಇದೆ, ಹೋಗ್ ಮುಗಿಸು. ಮನೆಗ್ ವಾಪಸ್ ಬರ್ಲಿಲ್ಲ ಅಂದ್ರೆ ದೇವ್ರ ನನ್ ಕಡೆ ಕಣ್ಬಿಟ್ಟ ಅಂತಾನೆ. ರಾಮ್ಜಿ, ಒಂದ್ ಮಾತು, ನಿನ್ನ ಒಬ್ಬ ಮಗನ ಓದಿಗೋಸ್ಕರ ಬೇರೆಯವರ ಭಾವನೆಗೆ ವಿರುದ್ಧ ಹೋಗ್ತಿದ್ದೀನಿ ಅಂತ ಅನಿಸ್ತಿಲ್ವಾ? ಭೀಮರಾವ್ಗೆ ನಿಮ್ಮ ಕರ್ತವ್ಯ ಮಾಡ್ತಾ ಮಾಡ್ತಾ ಮನೆಯವ್ರ ಮೇಲೆ ತುಂಬಾ ಹೊರೆ ಹಾಕ್ತಿದ್ದೀರಾ. ಯೋಚನೆ ಮಾಡಿ, ಈ ಸರನ ಅಡ ಇಡೋಕೆ ಯಾರಿಂದ ತಂದಿದ್ದೀರೋ ಅವ್ರ ಸಾಲನ ಹೇಗ್ ತೀರಿಸ್ತೀರಾ? ಸಾಯಿಕ್ಕಿಂತ ಮುಂಚೆ ಎಲ್ರ ಸಾಲನ್ನು ತೀರಿಸಿ ಹೋಗ್ತೀನಿ. ನಾನು ಹೋದ್ಮೇಲೆ ಈ ಜನ ಯಾವತ್ತೂ ಮಾತಾಡಬಾರ್ದು. ಅಂದ್ರೆ ರಾಮ್ಜಿ ಸಕ್ಪಾಲ್ ತನ್ನ ಭೀಮನಗೋಸ್ಕರ ಮಿಕ್ದವ್ರನ್ನೆಲ್ಲ ಮೋಸ ಮಾಡಿಬಿಟ್ಟ. ನೀವು ಒಪ್ಕೊಳ್ಳಲ್ಲ ಬಿಡಿ ರಾಮ್ಜಿ, ಆದ್ರೆ ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ನಾನು ನಿಮ್ ತರ ಅಂತೂ ಮಾಡ್ತಿರ್ಲಿಲ್ಲ. ಎಲ್ರಿಗೂ ಅವ್ರವ್ರದೇ ಅಗತ್ಯ ಇರುತ್ತೆ, ಆದ್ಯತೆ ಕೂಡ ಇರುತ್ತೆ. ಮತ್ ನನಗೆ ಭೀಮನ ವಿದ್ಯಾಭ್ಯಾಸನೇ ಮುಖ್ಯ. ನಿಮ್ಮಿಷ್ಟ ರಾಮ್ಜಿ. ಧನ್ಯವಾದ ಆಚಾರ್ಯಗಳೇ.
ಗುರುಗಳೇ. ಭೀಮರಾವ್ ಗುರುಗಳೇ, ನಮಸ್ಕಾರ ಗುರುಗಳೇ. ಏನಾಯ್ತು, ಯಾಕೋ ಒಂಥರ ಇದೆಯಾ? ಬಾ ಕೂತ್ಕೋ ಕೂತ್ಕೋ.